ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಕಳೆದ ಅವಧಿಯಲ್ಲಿ ಘಟಕ ಮೂರು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಬೇಸಿಕ್ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ನಾವು ಇವುಗಳ ಬಗ್ಗೆ ಏನು ಮಾಡ್ತಾಯಿದ್ವಿ ಅಭ್ಯಾಸ ಮಾಡ್ತಾ ಇದ್ವಿ ಅದರಲ್ಲಿ ಬರ್ತಕ್ಕಂತಹ ಪರಮಾಧಿಕಾರ ಪರಮಾಧಿಕಾರದ ನಂತರ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕಾನೂನು ಪರಮಾಧಿಕಾರದ ಬಗ್ಗೆ ಏನು ಮಾಡಿದ್ವಿ ಸವಿಸ್ತಾರವಾಗಿ ಅಭ್ಯಸಿಸಿದ್ವಿ ಅದೇ ರೀತಿಯಾಗಿ ಇವತ್ತೊಂದು ಕಾನೂನು ಅಂತೀವಿ ಯಾವುದು ಮೂಲಭೂತ ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥದ್ದು ಕಾನೂನು ಲಾ ಅಂತ ಕರಿತೀವಿ ಇದಕ್ಕೇನಂತ ಕರಿತೀವಿ ಲಾ ಅಂತ ಕರಿತೀವಿ ಈ ಲಾ ಅನ್ನೋ ಪದ ಇದು ನಿಮ್ಗೆ ಎಲ್ಲರಿಗೂ ಪರಿಚಯ ಆಗಿರ್ತಕ್ಕಂಥ ಪದಗಳೇ ದಿನನಿತ್ಯ ನೀವೇನಾಗ್ತೀವಿ ಬಳಸ್ತಕ್ಕಂತಹ ಪದ ಆಸು ಏನಾದರೂ ಮಾತಾಡ್ಬೇಕಾದ್ರೆ ನೀತಿ ನಿಯಮಗಳು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ ನಾವು ಏನಂತೀವಿ ನಾವು ಲಾ ಅಂತ ಕರಿತೀವಿ ಇದು ಏನಂತೀವಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಪದನೂ ಕೂಡ ಹೌದು ಯಾಕ ಅದು ಒಂದು ಕಾನೂನು ಸುವ್ಯವಸ್ಥೆ ಅಂತ ಕಾಪಾಡ್ತೀವಿ ಹೌದಾ ಆ ಪದವನ್ನು ನಾವು ಅತಿ ಹೆಚ್ಚ ಅತಿ ಹೆಚ್ಚವಾಗಿ ಬಳಸ್ತೀವಿ ಅದರ ಒಂದು ಅರ್ಥವನ್ನು ತಿಳ್ಕೊಬೇಕಾಗತ್ತೆ ನಾವು ಕಾನೂನಿನದು ಅರ್ಥ ಕಾನೂನಿನ ಒಂದು ವಾಕ್ಯಗಳು ಅದೇ ರೀತಿಯಾಗಿ ಕಾನೂನಿನ ಒಂದು ಸ್ವರೂಪ ಹಾಗೂ ಕಾನೂನಿನ ಒಂದು ವರ್ಗೀಕರಣ ಅಂತ ಬರ್ತಾ ಈ ಒಂದು ತ್ರೀ ಪಾಯಿಂಟ್ ತ್ರೀ ಅಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಇದರ ಒಂದು ಅರ್ಥ ಕಾನೂನು ಎಂಬ ಪದ ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ ಪದವಾಗಿರುತ್ತ ಕಾನೂನು ಪದವು ಸರ್ವವ್ಯಾಪಕವಾಗಿದ್ದು ಸರ್ವ ವ್ಯಾಪ್ತಿಯನ್ನು ಹೊಂದಿದೆ ಇದರ ಒಂದು ಐತಿ ಬ್ರಾಡ್ ಆಗೈತಿ ಸ್ಕೋಪ್ ಆಫ್ ದಿ ಬ್ರಾಡ್ ಅಂತ ಹೊಂದಿದೆ ಲಾ ಅನ್ನೋದು ಒಂದು ವ್ಯಾಪ್ತಿಯನ್ನು ಜಾಸ್ತಿ ಹೊಂದಿದೆ ಇದು ಕಾನೂನು ಅಂದ್ರೆ ಏನು ರಾಜ್ಯದ ಒಂದು ನೀತಿ ನಿಯಮಗಳಿಗೆ ಅಂತೀವಿ ನಾವು ಇಲ್ಲಿ ಅದಕ್ಕಾಗಿ ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣ ನಿಯಂತ್ರಣಗಳೇ ಕಾನೂನುಗಳಾಗಿವೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ ಅವುಗಳ ಒಂದು ನೀತಿ ನಿಯಮಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ನಿಯಂತ್ರಣ ಅಂದ್ರ ಅವನ ತಡಿತಕ್ಕಂಥದ್ದು ಅವನ ಜಾರಿಗೆ ತರ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು ಯಾವುದು ಕಾನೂನು ಅಂತ ನಾವು ಲಾ ಅಂತ ಕರಿತೀವಿ ಕಾನೂನು ರಚ ಅಂದ್ರ ಕಾನೂನುಗಳನ್ನು ರಚನೆ ಮಾಡ್ಬೇಕಂದ್ರ ರಚನೆಗೆ ಜಾರಿಗೆ ತರ್ತಕ್ಕಂಥ ಅಧಿಕಾರ ಯಾರಿಗಿರ್ತಪ್ಪ ಅಂದ್ರ ಸರ್ಕಾರಕ್ಕೆ ಇರ್ತ ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ ಅವುಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕಿದೆ ಆದರೆ ಕಾನೂನುಗಳು ಏನಾಗಿರ್ಬೇಕು ಒಂದು ಸಕಾರಾತ್ಮಕವಾಗಿದ್ರೆ ಮಾತ್ರ ಜನರು ಏನಕ್ಕೆ ರಾಜ್ಯದಲ್ಲಿ ಸ್ವೀಕರಿಸ್ತಾರ ಇರೋದಿದ್ದರೆ ವಿರೋಧವಾಗಿತ್ತಂದ್ರೆ ಅದು ಆ ಸರ್ಕಾರಕ್ಕೆ ಹಿತಾಸಕ್ತಿಗೆ ಅದೇನ ತೊಂದರೆ ಉಂಟು ಮಾಡ್ತಾ ಧಕ್ಕೆ ಏನು ಉಂಟು ಮಾಡ್ತಾ ಅಂದ್ರೆ ಅಲ್ಲಿ ಅಲ್ಲಿ ಪ್ರತಿಭಟನೆಗಳಾಗ್ತವೆ ಅದಕ್ಕೆ ನಿಯಮಗಳನ್ನು ಜಾಗೃತವಾಗಿ ಸರ್ಕಾರಗಳೇನಾಗ್ತತಿ ಸಾಧಕ ಬಾಧಕಗಳು ಅದರ ಉತ್ತಮ ಗುಣಗಳು ಅವಗುಣಗಳನ್ನು ನೋಡ್ಕೊಂಡು ಕಾನೂನುಗಳನ್ನು ಜಾರಿಗೆ ತರ್ತೀವಿ ತರ್ತೈತಿ ಅಂತ ಹೇಳ್ಬೋದು ಅದಕ್ಕಾಗಿ ಕಾನೂನು ಜಾರಿಗೆ ತರುವ ಅಧಿಕಾರ ಯಾರಿಗೈತಿ ಸರ್ಕಾರಕ್ಕಿದೆ ಹಾಗರ ಆಧುನಿಕ ಸರ್ಕಾರದ ಒಂದು ಅಂಗಗಳು ಅಂತ ಬರ್ತವು ಯಾವ ಮೂರು ಅಂಗಗಳಲ್ಲಿ ಬರ್ತಾವು ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಒಂದೇ ಯಾವುದು ಶಾಸಕಾಂಗ ಎರಡನೇದು ಅದು ಮೂರನೇದಾಗಿ ಬರ್ತಕ್ಕಂಥದ್ದು ನ್ಯಾಯಾಂಗ ಹಾಗಾದ್ರೆ ಶಾಸಕಾಂಗ ಏನು ಮಾಡ್ತಾ ಕಾಯ್ದೆ ಕಾನೂನುಗಳನ್ನ ರೂಪನೆ ಮಾಡುತ್ತಾ ಅಂದ್ರೆ ನೀತಿ ನಿಯಮಗಳನ್ನ ರೂಪಿಸ್ತಾ ಯಾವುದು ಶಾಸಕಾಂಗ ನೀತಿ ನಿಯಮಗಳನ್ನ ರೂಪಣೆ ಮಾಡ್ತಕ್ಕಂಥದ್ದು ಯಾವುದು ಶಾಸಕಾಂಗ ಕಾರ್ಯಾಂಗದ ಒಂದು ಕೆಲಸ ಆ ನೀತಿ ನಿಯಮಗಳನ್ನ ಪರಿಶೀಲನೆ ಮಾಡಿ ಅನುಮೋದನೆ ಕೊಡೋದು ಜಾರಿಗೊಳಿಸೋದು ಅದನ್ನ ಮಾಡ್ತಕ್ಕಂಥ ಕೆಲಸ ಯಾರ್ದು ಕಾರ್ಯಾಂಗದ್ದಾಗಿರ್ತ ನಂತರ ಸ್ವತಂತ್ರವಾಗಿ ಇರ್ತಕ್ಕಂಥ ಅಂಗ ಯಾವುದಪ್ಪ ಅಂದ್ರದು ನ್ಯಾಯಾಂಗ ಅಂತೀವಿ ನ್ಯಾಯಾಂಗ ಏನಪ್ಪ ಇದಂದ್ರೆ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು ಯಾವುದು ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಇದರ ಒಂದು ಹಸ್ತಕ್ಷೇಪ ಮಾಡುವಂತಿಲ್ಲ ಯಾಕಪ್ಪ ಅಂದ್ರ ಅದು ತನ್ನ ಸ್ವತಂತ್ರಕ್ಕೆ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದಕ್ಕಾಗಿ ಸರ್ವ ಸ್ವತಂತ್ರವಾಗಿರ್ತಕ್ಕಂಥ ಅಂಗ ಯಾವುದು ನ್ಯಾಯಾಂಗ ಅಂತೀವಿ ಆಧುನಿಕ ಸರ್ಕಾರದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಹಾಗಾದರೆ ನ್ಯಾಯಾಂಗ ಅನ್ನೋದು ಅನ್ನೋದೇನಿದು ಪ್ರಜೆಗಳ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡೋದು ಅದಕ್ಕೆ ಸಂವಿಧಾನ ಏನು ಮಾಡ್ತಾ ಹಕ್ಕು ಮತ್ತು ಕರ್ತವ್ಯಗಳನ್ನು ಕಾಪಾಡಿಸಲಾಗಿ ಸಂವಿಧಾನ ಪರಿ ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಕರಿತೀವಿ ನಾವು ಮೂವತ್ತೆರಡನೇ ವಿಧಿಯನ್ನ ಇದೇನು ಮಾಡ್ತಾ ಸಂವಿಧಾನದಲ್ಲಿರ್ತಕ್ಕಂಥದ್ದು ಯಾವುದೇ ರೀತಿ ಯಾವುದೇ ಪ್ರಜೆಗೆ ಯಾವುದೇ ರೀತಿ ಅನ್ಯಾಯವಾಗಬಾರ್ದು ಅದಕ್ಕಾಗಿ ಹಕ್ಕುಗಳನ್ನು ಕೊಟ್ಟಿದೆ ಅದರ ಜೊತೆಗೆ ಕರ್ತವ್ಯಗಳನ್ನು ಕೂಡ ಕೊಟ್ಟಿರ್ತಾರೆ ಆ ಕರ್ತವ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗತ್ತ ಅದಕ್ಕಾಗಿ ಹಕ್ಕುಗಳು ಮತ್ತು ಸ್ವತಂತ್ರದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಒಂದು ನ್ಯಾಯಾಂಗವಾಗಿದೆ ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡಿ ನಾವು ಇದೊಂದು ಕಾನೂನು ಅಂದರೆ ಯಾವ ರೀತಿ ಬಂತ ಅನ್ನೋದನ್ನು ನಾವು ತಿಳ್ಕೊತಾ ಬಂದ್ವಿ ಹಾಗಾದ್ರೆ ಕಾನೂನು ಅನ್ನೋ ಪದ ಯಾವ ಯಾವ ಮೂಲಗಳಿಂದ ಬಂತು ಕಾನೂನು ಎಂಬ ಪದ ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತಾ ಅದಕ್ಕಾಗಿ ಕಾನೂನು ಎಂದ್ರೆ ಇದು ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತೀವಿ ನಾವು ಲಾ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಏನಂತೀವಿ ಇದಕ್ಕೆ ಲಾ ಕಾನೂನು ಎಂದರೆ ಇಂಗ್ಲೀಷ್ನಲ್ಲಿ ಲಾ ಎನ್ನುತ್ತೇವೆ ಲಾ ಪದದ ಒಂದು ಮೂಲ ಪದ ಯಾವುದಪ್ಪ ಅಂದ್ರೆ ಇದರ ಒಂದು ಮೂಲ ಪದ ಟುಟಿಕೋ ಟು ಟೋನಿಕ್ ಅಂತಂದು ಬರ್ತಾ ಯಾವುದು ಟು ಟೋನಿಕ್ ಅಂತಂದು ಟ್ಯೂಟೋನಿಕ್ ಅಂತ ಅಂತಂದು ಬರ್ತಾ ಇದು ಒಂದು ಪ್ರಾಚೀನ ಗ್ರೀಕ್ ಪದವಾಗೈತಿ ಹೌದಾ ಗ್ರೀಕ್ ಪದದಿಂದ ಉತ್ಪತ್ತಿ ಆಗಿದೆ ಅಥವಾ ಲ್ಯಾಗ್ ಅನ್ನೋ ಪದದಿಂದ ಲ್ಯಾಗ್ ಎಲ್ ಎ ಜಿ ಲ್ಯಾಗ್ ಎಂಬುದರ ಒಂದು ಉತ್ಪತ್ತಿಯಾಗಿದೆ ಇಲ್ಲಿ ಈ ಪದದ ಒಂದು ಇಷ್ಟೇ ಅರ್ಥ ನೀವು ಅಂದ್ರ ಕಾನೂನು ಎಂದರೆ ಇಂಗ್ಲಿಷ್ ನಲ್ಲಿ ಏನಂತ ನಾವು ಲಾ ಅಂತ ಕರಿತೀವಿ ಲಾ ಎನ್ನುವ ಪದ ಏನಾಗಿತ್ತು ಇದೊಂದು ಪ್ರಾಚೀನ ಗ್ರೀಕ್ ಭಾಷೆ ಮತ್ತು ರೋಮನ್ ಭಾಷೆಯಾಗಿರ್ತಕ್ಕಂಥ ಲ್ಯಾಟಿನ್ ಅಂದ್ರೆ ರೋಮನ್ ಮತ್ತು ಲ್ಯಾಟಿನ್ ಭಾಷೆಯ ಒಂದು ಪದ ಉತ್ಪತ್ತಿಯನ್ನು ನಾವು ಕಾಣ್ತೀವಿ ಅದೊಂದು ಪದಗಳ ಒಂದು ಸ್ಪಷ್ಟ ಉಚ್ಚಾರಣೆಯ ಮೂಲಕ ಅದಕ್ಕಾಗಿ ಟುಟೋನಿಕ್ ಅಂದ್ರ ಟುಟೋನಿಕ್ ಅನ್ನೋ ಪದ ಏ ಪದ ಪ ಟ್ಯೂಟೋನಿಕ್ ಎಂಬ ಪದ ಅಥವಾ ಭಾಷೆಯನ್ನ ಒಂದು ಲ್ಯಾಗ್ ಲ್ಯಾಗ್ನ ಒಂದು ಉತ್ಪತ್ತಿಯಾಗಿದೆ ಹಾಗಾದರೆ ಲ್ಯಾಗ್ ಅಂದ್ರೆ ಏನಪ್ಪ ಲ್ಯಾಗ್ ಎಂದರೆ ಜಿ ಎಲ್ ಜಿ ಅಂದ್ರ ಎಲ್ ಎ ಜಿ ಅಂತೀವಿ ಲ್ಯಾಗ್ ಲ್ಯಾಗ್ ಎಂದರೆ ನಿಶ್ಚಿತ ನಿಯಮ ಏಕರೂಪವನ್ನು ಎಂದರ್ಥ ಅಂದ್ರೆ ನಿಶ್ಚಿತ ನಿಯಮ ಅಂತೀವಿ ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ಅಂತ ಕರಿತೀವಿ ಹೌದಾ ಪರ್ಟಿಕ್ಯುಲರ್ ಒಂದು ರೂಲ್ ಅದೇ ರೀತಿಯಾಗಿ ಏಕರೂಪವಾಗಿರ್ತಕ್ಕಂಥ ಒಂದು ಅರ್ಥವನ್ನು ನೀಡುತ್ತಾ ಅದರ ಅರ್ಥ ಏಕರೂಪ ಅರ್ಥದ ಒಂದು ಜೊತೆಯಲ್ಲಿ ಜೋಡಿಸು ತೀರ್ಮಾನಿಸು ಎಂಬ ಅರ್ಥವನ್ನು ಕೊಡುತ್ತಾ ಒಟ್ಟ ನಾಲ್ಕು ಅರ್ಥಗಳು ಬರ್ತಾವೆ ಒಂದು ನಿಶ್ಚಿತ ನಿಯಮ ಒಂದು ಏಕರೂಪ ನಿಯಮ ಅಂತ ಕರಿತೀವಿ ಏಕರೂಪ ಎನ್ನುವ ಅದೇ ರೀತಿಗೆ ಜೋಡಿಸು ತೀರ್ಮಾನಿಸು ಎಂಬ ಅರ್ಥವನ್ನು ಕೊಡುತ್ತಾ ಲ್ಯಾಗಂದ್ರ ಅಂದ್ರ ಅದಕ್ಕಾಗಿ ಈ ಪದವನ್ನು ನೀವು ನಿಷ್ಪತ್ತಿಯನ್ನು ಕೇಳಿದಾಗ ಇಷ್ಟೆಲ್ಲ ಅಂಶಗಳನ್ನು ಬರೀಬೇಕಾಗುತ್ತಾ ಇದರ ಅರ್ಥವನ್ನು ನೀಡುತ್ತದೆ ಹಾಗಾದ್ರೆ ಕಾನೂನು ಅಂದ್ರೇನು ರಾಜ್ ಅಂದ್ರ ಕಾನೂನು ಅಂದ್ರೆ ನಿಯತಿ ನಿಯಮಗಳನ್ನು ರೂಪಿಸುವುದೇ ಕಾನೂನು ಅಂತ ಸಾಮಾನ್ಯವಾಗ್ತಿದಾಗ ಹೇಳ್ತೀವಿ ನಾವು ರಾಜ್ಯದಲ್ಲಿರುವ ಎಲ್ಲರನ್ನ ಒಂದುಗೂಡಿಸಿ ರಾಜ್ಯದಲ್ಲಿರುವ ಎಲ್ಲರನ್ನ ಒಂದುಗೂಡಿಸಿ ಶಾಂತಿ ವ್ಯವಸ್ಥೆಯನ್ನ ಅಂದ್ರ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಜನರನ್ನ ನಿಯಂತ್ರಿಸುವುದು ಅದೇ ಕಾನೂನು ಅಂತ ಕರಿತೀವಿ ನಾವು ಅದಕ್ಕೆ ಏನಂತ ಕರಿತೀವಿ ಕಾನೂನು ಅಂತ ಕರಿತೀವಿ ಅದಕ್ಕಾಗಿ ಜನರನ್ನ ಕಾಪಾಡ್ತಕ್ಕಂಥದ್ದು ನಿಯಂತ್ರಣ ಮಾಡ್ತಕ್ಕಂಥದ್ದು ನೀತಿ ನಿಯಮಗಳನ್ನ ಏರ್ತಕ್ಕಂಥದ್ದು ಯಾವುದು ಲಾ ಅಂತೀವಿ ಅದೇ ರೀತಿಯಾಗಿ ಇದರ ಒಂದು ನಿಯಮಾವಳಿಗ ಬರ್ತಾವೆ ಹೌದಾ ಒಂದು ರಾಜಕೀಯ ಅಧ್ಯಯನಕ್ಕೆ ಏನೈತಿ ಕಾನೂನು ಅನ್ನೋದು ಒಂದು ರಾಜ್ಯದ ಒಂದು ಸುವ್ಯವಸ್ಥಿತ ಆಡಳಿತವನ್ನು ನಡೆಸ್ಬೇಕಪ್ಪ ಅಂದ್ರ ಕಾನೂನು ಅವಶ್ಯವಾಗಿ ಬೇಕಾಗುತ್ತಾ ಅದರ ಒಂದು ರಾಜಕೀಯ ಪರಿಕಲ್ಪನೆ ಅಥವಾ ರಾಜಕೀಯ ಒಂದು ಒಂದು ಅಧ್ಯಯನ ಮಾಡಬೇಕಾದ್ರೂ ಕೂಡ ನೀತಿ ನಿಯಮಗಳು ಅಥವಾ ಕಾನೂನುಗಳು ಏನಾಗ್ತದೆ ಅದರ ಬಗ್ಗೆ ಪರಿಜ್ಞಾನ ಇರಬೇಕು ಅದೇ ರೀತಿಯಾಗಿ ಜಾರಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು ರಾಜಕೀಯ ಬಾಹ್ಯ ವರ್ತನೆಗಳನ್ನು ನಿಯಂತ್ರಣ ಮಾಡ್ತಾ ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಬಾಹ್ಯ ಒತ್ತಡಗಳು ಅವರ ಒಂದು ಒತ್ತಡಗಳನ್ನು ನಿಯಂತ್ರಣದಲ್ಲಿಡುತ್ತಾ ರಾಜ್ಯದ ರಾಜ್ಯದ ರಾಜಕೀಯ ಕಾನೂನುಗಳ ರಕ್ಷಣೆ ಮಾಡ್ತಾ ರಾಜ್ಯದಲ್ಲಿ ನೀತಿ ನಿಯಮಗಳನ್ನ ಮಾಡಿ ರಾಜ್ಯದ ಒಂದು ನೀತಿ ನಿಯಮಗಳ ತಕ್ಕಂತೆ ಕಾನೂನುಗಳನ್ನ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಸಮಾಜದಲ್ಲಿ ಸದಸ್ಯರ ನೀತಿ ನಿಯಮಗಳನ್ನ ನೋಡ್ತೀವಿ ನಾವು ಆಚಾರ ವಿಚಾರ ರೂಢಿ ಪದ್ಧತಿ ಸಂಪ್ರದಾಯಗಳು ಈ ತರದ ಅನೇಕ ವಿಚಾರಗಳನ್ನ ಕೂಡ ಇದು ನೀತಿ ನಿಯಮಗಳ ಪರಿಪಾಲನೆಯನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕಾಣ್ತೀವಿ ಅದಕ್ಕಾಗಿ ಲಾಗಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸ್ತೈತಿ ಸಮಾಜದ ಸದಸ್ಯರನ್ನು ಪಾಲಿಸಬೇಕಾಗಿರ್ತಕ್ಕಂತಹ ಯಾವ ರೀತಿ ತಮ್ಮ ಆಹಾರ ಇರ್ಬೋದು ಆಚಾರ ವಿಚಾರಗಳಿರ್ಬೋದು ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ರಾಜ್ಯದ ಒಂದು ಸೃಷ್ಟಿಗೆ ಕೂಡ ಏನಾಗುತ್ತಾ ಕಾರಣವಾಗ್ತಕ್ಕಂಥದ್ದು ಕಾನೂನು ಮತ್ತು ಪರಮಾಧಿಕಾರ ಯಾವ ರೀತಿ ಐತಿ ಪರಮಾಧಿಕಾರದ ಜೊತೆಗೆ ಕೂಡ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇದ್ದಾಗ ಮಾತ್ರ ಅದೊಂದು ವ್ಯವಸ್ಥಿತವಾಗಿ ರಾಜಕೀಯವಾಗಿ ಕೂಡ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದಕ್ಕಾಗಿ ಕಾನೂನು ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಕಾಣ್ಬೋದು ನೆಕ್ಸ್ಟು ನ್ಯಾಯದ ತಳಾದಿಯಾಗಿದೆ ಯಾವ ರೀತಿ ನ್ಯಾಯದ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ನಿಷ್ಪಕ್ಷಪಾತವಾಗಿ ತನ್ನ ನ್ಯಾಯವನ್ನು ಒದಗಿಸ್ತಾ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ ಅದಕ್ಕಾಗಿ ಕಾನೂನು ಏನಾಗೈತಿ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಸರ್ವ ವ್ಯಾಪಕವಾಗಿದ್ದನ್ನು ಕಾಣ್ತೀವಿ ಅದೇ ರೀತಿಗೆ ಸಮಾನ ಅವಕಾಶ ಹೆಣ್ಣು ಗಂಡು ಮೇಲು ಕೀಳು ಎಂಬ ತಾರತಮ್ಯ ಭಾವನೆ ಕಾಣಲಾರದು ಏನಾಗುತ್ತಾ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು ಈಕ್ವಾಲಿಟಿ ಅಂತ ಕರಿತೀವಿ ನಾವು ಈ ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ನಾವು ನೋಡ್ಬೋದಾಗುತ್ತಾ ಅದಕ್ಕಾಗಿ ನ್ಯಾಯ ಏನಾಗುತ್ತಾ ತನ್ನ ಸಮಾನವಾಗಿರ್ತಕ್ಕಂಥ ಅವಕಾಶದ ದೃಷ್ಟಿಯಲ್ಲಿ ನಾವು ಕಾಣ್ತೀವಿ ನಂತರ ರಾಜ್ಯದ ಯೋಗಕ್ಷೇಮವನ್ನು ಕೂಡ ಕಾಪಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ ರಾಜ್ಯದ ಒಂದು ಯೋಗಕ್ಷೇಮ ಯಾವ ರೀತಿ ಇರಬೇಕು ಅನ್ನೋದಕ್ಕ ಕೂಡ ಕಾನೂನು ಅಲ್ಲಿ ನಿರ್ಧರಿಸ್ತಾ ಕಠಿಣವಾಗಿರ್ತಕ್ಕಂಥ ಕಾನೂನು ರಾಜ್ಯದ ಒಂದು ಸುವ್ಯವಸ್ಥಿತ ಆಡಳಿತವನ್ನು ನೋಡ್ತೀವಿ ಅದೇ ರೀತಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಕಾನೂನು ಏನಾಗಿರುತ್ತಾ ಪ್ರಜೆಗಳ ಒಂದು ಹಿತರಕ್ಷಣೆಯನ್ನು ಮಾಡುತ್ತಾ ಅಂತಂದು ಹೇಳ್ಬೋದು ಅದಕ್ಕಾಗಿ ಅದು ಒಂದು ರಾಜ್ಯದ ಒಂದು ಯೋಗಕ್ಷೇಮವನ್ನ ವೆಲ್ಫೇರ್ ಸ್ಟೇಟನ್ನು ಕೂಡ ನಾವು ಕಾಣಬೇಕಾಗುತ್ತಾ ಅದಕ್ಕಾಗಿ ನಾವೆಲ್ಲ ಏನು ಮಾಡಿದ್ವಿ ಲಾ ಇದೇ ತಿಂಗಳು ನವಂಬರ್ ಇಪ್ಪತ್ತಾರರಂದು ನವಂಬರ್ ಇಪ್ಪತ್ತಾರು ಏನು ಮಾಡ್ತೀವಿ ನ್ಯಾಷನಲ್ ಲಾ ಡೇಸ್ ಆಚರಿಸ್ತೀವಿ ನ್ಯಾಷನಲ್ ಲಾ ಡೇ ಅಂದ್ರ ಇದು ಅದರ ಸಲುವಾಗಿ ಭಾರತ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ ನಾವು ಯಾವಾಗ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರ ಇದರ ಒಂದು ಸವಿಯರ್ಥ ನೆನಪಿಗಾಗಿ ಭಾರತ ಸಂವಿಧಾನದಲ್ಲಿ ಸಂವಿಧಾನ ದಿನಾಚರಣೆ ಅಂತ ಆಚರಿಸ್ತೀವಿ ನವಂಬರ್ ಇಪ್ಪತ್ತಾರನ್ನ ಇದೇ ತಿಂಗಳು ನವೆಂಬರ್ ಇಪ್ಪತ್ತಾರ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಅದಕ್ಕಾಗಿ ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಿಸ್ತೀವಿ ನ್ಯಾಷನಲ್ ಲಾ ಡೇ ಅಂತ ಆಚರಿಸ್ತೀವಿ ಯಾವಾಗ ನವೆಂಬರ್ ಇಪ್ಪತ್ತಾರರಂದು ಮತ್ತು ಸಂವಿಧಾನ ದಿನಾಚರಣೆ ಅಂತ ಕೂಡ ನಾವು ಆಚರಿಸ್ತೀವಿ ಅದಕ್ಕಾಗಿ ನೀವು ನೆನಪಿಟ್ಕೊಳ್ರಿ ಲಾ ಅನ್ನ ಕೂಡ ಭಾರತದಲ್ಲಿ ಐತಿ ಇದು ಪ್ರಾಚೀನ ಗ್ರೀಕರಿಂದಲೂ ಬಂದೈತಿ ಅಂದ್ರ ಪ್ರಾಚೀನ ಗ್ರೀಕ್ ಅಂದ್ರ ಟ್ಯುಟುಕನ್ ಅಂತ ಪದ ಬಂದೈತಲ್ಲ ಆ ಪದದ ಒಂದು ಲ್ಯಾಗ್ ಪದದಿಂದ ಿಂತ ಮುಂಚಿತವಾಗಿ ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಬರ್ತಾರೆ ರೋಮನ್ನರು ಮತ್ತು ರೋಮನ್ನರು ಮತ್ತು ಲ್ಯಾಟಿನ್ ಅವರು ಬರ್ತಾರ ಅಲ್ಲಿ ಈ ಪದದ ಒಂದು ನಿಷ್ಪತ್ತಿಯನ್ನು ಕಾಣ್ತೀವಿ ಅಲ್ಲಿದ್ದಾನೆ ಪ್ರಾಚೀನ ಗ್ರೀಕರಿಂದ ಏನಾಗ್ತಾ ಇಲ್ಲಿವರೆಗೂ ಆಧುನಿಕ ಸರ್ಕಾರದವರೆಗೇನಾಗ್ತಾ ಲಾ ಎಂಬುದು ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ನೋಡ್ತೀವಿ ಅದೇ ರೀತಿಯಾಗಿ ಇಲ್ಲಿವರೆಗೆ ಏನ್ ಮಾಡಿದ್ವಿ ನಾವು ಲಾ ಅಂದ್ರ ಕಾನೂನು ಅನ್ನೋದರ ಒಂದು ಅರ್ಥವನ್ನು ಸವಿಸ್ತಾರವಾಗಿ ತಿಳ್ಕೊತೋದ್ವಿ ಹಾಗಾದ್ರೆ ಕಾನೂನು ಬಗ್ಗೆ ವಿವಿಧ ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಹೇಳಿಕೆಗಳ ಮೂಲಕ ಹೇಳಿಕೆಗಳ ಮೂಲಕ ಆ ವಿಚಾರಧಾರೆಯನ್ನು ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ ಅದನ್ನು ಮುಂದಿನ ಒಂದು ಅವಧಿಯಲ್ಲಿ ಏನ್ ಮಾಡೋಣ ನಾವು ಚರ್ಚೆ ಮಾಡೋಣ ಅಂತ ಧನ್ಯವಾದಗಳು